ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಎಲೆಕ್ಷನ್ ಆಗಲಿ ಶಾಸಕ ಆರಿಶ್ ಬರಲಿ ಆಮೇಲೆ ಪೈಪೋಟಿ ಮಾಡಲಿ ಯಾವ ಸಂದರ್ಭದಲ್ಲಿ ಯಾವುದಕ್ಕೋಸ್ಕರ ಹೇಳಿದಾರ ಅನ್ನೋದು ನಾನು ನೋಡಲಿಲ್ಲ ಯಾರು ಆಕಾಂಕ್ಷಿ ಅಂತ ಹೇಳೋದು ಬೇಡ ಅಂತ ಎಲ್ಲೂ ನಾವು ಹೇಳಲಿಲ್ಲ ಹೈ ಕಮಾಂಡ್ ಹೇಳೋದಿಲ್ಲ ಮೊದಲು 224 ರಲ್ಲಿ 114 115 ಜನ ಎಂಎಲ್ಎಗಳು ಆರಿಶ್ ಬರಲಿ ಶಾಸಕ ಸಭೆ ಆಗಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ ಹೈ ಕಮಾಂಡ್ ಇದೆ ಹೈ ಕಮಾಂಡ್ ಯಾರಿಗೆ ಸೂಚಿಸುತ್ತಾರೆ ಶಾಸನ ಸಭೆಯಲ್ಲಿ ಯಾವ ಎಲ್ಲ ಎಂಎಲ್ಎಗಳು ಯಾರನ್ನ ನಾಯಕರು ಅಂತ ಒಪ್ಪಿಕೊಳ್ಳುತ್ತಾರೆ ಅಂತವರು ಖಂಡಿತ ಸಿಎಂ ಆಗ್ತಾರೆ ಸಿದ್ರಾಮೋತ್ಸವ ಇರುವುದು ಮೂಲ ಕಾಂಗ್ರೆಸ್ ಒಂದು ಸೆಟ್ ಆಗಿದ್ದಾರೆ ಯಾಕಂದ್ರೆ ಪಕ್ಷದಲ್ಲಿ ಯಾವ ರೀತಿ ಘಟಕಗಳು ಇರುತ್ತೋ ಆ ರೀತಿ ಘಟಕಗಳನ್ನು ನಿರ್ಮಾಣ ಮಾಡಿ ಎಲ್ಲ ಅಂದ್ರೆ ಪಕ್ಷದ ವೇದಿಕೆಯಲ್ಲೇ ಮಾಡ್ತಾ ಇದ್ದಾರೆ ಹೀಗಾಗಿ ಅಸಮಾಧಾನ ಇದೆ ಯಾರಿಗೂ ಅಸಮಾಧಾನ ಇಲ್ಲ ಹಳೆ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಇಲ್ವೇ ಇಲ್ಲ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರೇ ಈ ಕಾರ್ಯಕ್ರಮ ಮುಂಚೂಣಿಯಲ್ಲಿ ನಿಂತು ಅವರೇ ಮುಖ್ಯ ಅತಿಥಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ಇಡಿ ಕಾಂಗ್ರೆಸ್ ಪರಿವಾರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಉದಾಹರಣೆಗೆ ನಾನೇ ಹುಬ್ಳಿ ಧಾರವಾಡಕ್ಕೆ ಇನ್ಚಾರ್ಜ್ ಆಗಿದ್ದೀನಿ ಸುಮಾರು ಜನ ಸುಮಾರು ಕಮಿಟಿಗಳಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೀವಿ ಒಬ್ಬ 75 ವರ್ಷದ ಸಾಧನೆ 40 ವರ್ಷ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ರಾಜ್ಯಕ್ಕೆ ತನ್ನದೇ ಶೈಲಿಯಲ್ಲಿ ಸೇವೆಯನ್ನ ಸಲ್ಲಿಸುವಂತ ಒಂದು ಹೆಮ್ಮೆಯ ವಿಚಾರ सो ಸಿದ್ರಾಮಯ್ಯ ಸಾಹೇಬರು ಪ್ರಶ್ನಾತೀತ ನಾಯಕರು ನಮ್ಮ सो ಅವರ ಒಂದು ಹುಟ್ಟಹಬ್ಬವನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ ನಮ್ಮ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮೀಟಿಂಗ್ ನ ಮಾಡಿ ಈಗಾಗಲೇ ಅಂದ್ರೆ ಒಂದೊಂದು ರೌಂಡ್ ಮೀಟಿಂಗ್ ಈಗಾಗಲೇ ಆಗಿದೆ ನನ್ನ ಪ್ರಕಾರ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿ ಇಂದ ನನ್ನ ಪ್ರಕಾರ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿ ಇಂದ 2000 ಜನ ಹೋಗೋ ನಿರೀಕ್ಷೆ ಇದೆ ಇಡೀ ಜಿಲ್ಲೆಯ ಇನ್ಚಾರ್ಜ್ ಸತ್ಯಸೇನ ಜಾರಕಿಹೊಳಿ ಇದ್ದಾರೆ ಸೊ ಇಡೀ ಜಿಲ್ಲೆಯಲ್ಲಿ ಈಗ ನಮ್ಮ ಕಾರ್ಯಕರ್ತರು ಇದ್ದಾರೆ ಯಾರ್ಯಾರು ಏನೇನು ಅವರು